ಈ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ, ಅದಕ್ಕೆ ಕೆಲಸ ಸಿಗಲಿಲ್ಲ, ಅದಕ್ಕೆ ಇವತ್ತು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ತಗಳಪ್ಪ, ಸ್ಟಾರ್ಟ್ ಆಯಿತು ಕತೆ. ಆಗಲೇ ಟೆಂತಲ್ಲಿ ಏನೋ ಸಾಧಿಸೋಣ ಅನ್ಕೊಂತೀವಿ, ಆಗಲ್ಲ. ಪಿ ಯು ಸಿಯಲ್ಲಿ ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಯಾಕೆ? ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಸಾಧ್ಯ ಆದ್ರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರ್ ಒರ್ಸಕ್ ಟ್ರೈ ಮಾಡ್ತಾ ಇದ್ರು. ಮತ್ತೆ ಏನ್ ಗೊತ್ತಾಯ್ತು, ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದ್ರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ, ಇನ್ನೊಂದ್ಸಲ ಸೋಲಕ್ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಪ್ರಾಕ್ಟಿಕಲಿ ಪಸತ್ಯ ಪರಮ ಸತ್ಯ ಸತ್ಯ ಸದ್ಯ ಸತ್ಯ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡದ್ ಕೆಟ್ಟ ಹಾಕಿದ್ಯ ಹೇಳು ಅಂತ ಕೇಳಿದ್ರು. ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮಗ್ ಬೇಜಾರಾಗಲ್ವಾ? ಸರ್, ನಮ್ಮೂರ್ ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ನನ್ನ ಮನೆ BMW X7 ತಗೊಂಡೆ, ಒಂದು ಮೆಸೇಜ್ ಮಾಡ್ದೆ, ಒಳ್ಳೆಯವರು ದುಡ್ಡು ಮಾಡ್ಲಿಲ್ಲ ಅಂದ್ರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆ ಒಂದು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ. ದುಡ್ಡು ಇದ್ರೆ ದುನಿಯಾರಿ. ಇನ್ನು ಕೆಲವರು ಏನಾದ್ರು ಪ್ರಯತ್ನ ಮಾಡಕ್ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳಿದವನೆ. ಕೆಲವ್ರು ಹುಡುಗರು ಹೇಳ್ತಾರೆ, ನೀನ್ ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಏ, ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಬ್ಯೂಟಿಫುಲ್ ಪಾಯಿಂಟ್. ಯುದ್ಧ ಗೆಲ್ಬೇಕು ಅಂದ್ರೆ ಹಿಂದೆ ಸೈನ್ಯ ಹಾಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋ ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ಏನ್ ಐಡಿಯಾ ಬಸ್, ಸೂಪರ್ ಐಡಿಯಾ ಬಸ್. ನಾನು ಓದಿರೋ ಶಾಲೆ ಕಾಲೇಜು, ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು, ಅವಳನ್ನ ನೋಡಿದಾಗ ನನ್ಗೊಂದು ಡೈಲಾಗ್ ಜ್ಞಾಪಕ ಬಂತು. ಚಿನಾ, ನೀನ್ ಇವತ್ತು ಅಲ್ಲಿರೋದಕ್ಕೆ ಕಣೆ, ನಾನು ಇವತ್ತು ಇಲ್ಲಿರೋದು. ಸಪೋಸ್ ಅವತ್ ನೀನ್ ಇಲ್ಲೇ ಇದ್ದಿದ್ರೆ ನಾನು ಅಲ್ಲೇ ಇದ್ದಿದ್ದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಎಲ್ಲಿ ಜೋಗೋ ನನಗಿದ್ರ ಒಂಥರ ಸಂತೋಷ.